ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಸರ್ ನನಗೆ ಮಲಬದ್ಧತೆ ಇದೆ ಮಾತ್ರೆ ತಗೊಳಕ್ಕೆ ತಗೊಳ್ತೀನಿ ಬೇಡ ಅದು ಅಡಿಕ್ಟ್ ಆಗಬಾರದು ಸರ್ ನನಗೆ ಮಲಬದ್ಧತೆ ಇದೆ ಅದಕ್ಕೆ ತಗೊಳ್ಳುವಂತಹ ಮೆಡಿಸಿನಿಂದ ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮ ಇರಬಾರದು ಅದನ್ನು ಜೀವನ ಪರ್ಯಂತ ತಗಳ ಹಾಗೆ ಆಗಬಾರದು ಅದರ ಜೊತೆ ಜೊತೆಗೆ ನನಗೆ ಇನ್ನೂ ಬೆನಿಫಿಟ್ಸು ಆಗಬೇಕು ಸೈಡ್ ಎಫೆಕ್ಟ್ ಇರಬಾರದು ಅಂತ ತಾವು ಕೇಳೋದಾದರೆ ಅದಕ್ಕೆ ನಾನೊಂದು ದಿ ಬೆಸ್ಟ್ ಮನೆಮದ್ದನ್ನು ಹೇಳಿ ಕೊರಬೇಕು ವೀಕ್ಷಕರೇ ಎಷ್ಟೇ ಹಳೆಯದಾಗಿರುವಂತಹ ಎಷ್ಟೇ ವರ್ಷಗಳಿಂದ ತಾವು ಬಳಲ್ತಾ ಇರ್ಬೋದು ಮಲಬದ್ಧತೆಯಿಂದ ಈ ಒಂದು ಪ್ರಯೋಗವನ್ನು ಮಾಡಿ ನೋಡಿ ಖಂಡಿತವಾಗೂ ನಿಮ್ಮ ಮಲಬದ್ಧತೆ ನಿವಾರಣೆ ಆಗ್ತದೆ ಮತ್ತು ಅಷ್ಟೇ ಅಲ್ಲ ಬೋನಸ್ ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಕೂಡ ಕೊಡ್ತದೆ ಲವಲವಿಕೆಯನ್ನು ಕೊಡ್ತದೆ ಡೈಜೆಸ್ಟಿವ್ ಸಿಸ್ಟಮನ್ನು ಇಂಪ್ರೂವ್ ಮಾಡ್ತದೆ ಮತ್ತು ನಿಮ್ಮ ಕಣ್ಣಿನ ಸಮಸ್ಯೆಗಳು ಇಂದ್ರಿಯಗಳಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗ್ತದೆ ಏನು ಮಾಡಬೇಕು ಗೊತ್ತಾ ವೀಕ್ಷಕರೇ ತ್ರಿಫಲ ಹರಿತಕ್ಕಿ ವಿಭಿತಕ್ಕಿ ಆಮಲಕ್ಕಿ ಹರಿತಕ್ಕಿ ನೆಲ್ಲಿಕಾಯಿ ನೆಲ್ಲಿಕಾಯಿ ತಾರೆಕಾಯಿ ಮತ್ತು ಅಳಲೆಕಾಯಿ ಅನ್ನುವ ಒಂದು ಮೂರು ಫಲಗಳಿದೆ ತ್ರಿಫಲ ಅಂತ ಹೇಳ್ತಾರೆ ಅವನ್ನ ಆ ತ್ರಿಫಲಗಳನ್ನು ತಂದುಬಿಟ್ಟು ನೆರಳಿನಲ್ಲಿ ಒಣಗಿಸಿ ಅವುಗಳನ್ನು ಚೂರ್ಣ ಮಾಡ್ಕೊಳ್ಳಿ ಪುಡಿಯನ್ನು ಮಾಡ್ಕೊಳ್ಳಿ ಒಂದಿಷ್ಟು ಒಂದಿಷ್ಟು ಒನ್ ರೇಷನಲ್ಲಿ ಅವನ್ನ ಮಿಕ್ಸ್ ಮಾಡಿ ಒಂದು ಡಬ್ಬೆಯಲ್ಲಿ ಹಾಕಿಟ್ಕೊಳ್ಳಿ ಇದೆಲ್ಲ ಮಾಡೋಕ್ಕಾಗಲ್ಲ ಸರ್ ನನಗೆ ಟೈಮ್ ಇಲ್ಲ ಸೀದಾ ಮೆಡಿಕಲ್ ಶಾಪ್ ಆಯುರ್ವೇದಿಕ್ ಮೆಡಿಕಲ್ ಶಾಪಿಗೆ ಹೋಗಿಬಿಟ್ಟು ತ್ರಿಫಲಾ ಚೂರ್ಣವನ್ನು ಕೊಡಿ ಅಂತ ಕೇಳ್ರಿ ಕೊಡ್ತಾರೆ ಆ ತ್ರಿಫಲಾ ಚೂರ್ಣವನ್ನು ದಿನ ರಾತ್ರಿ ಒಂದು ಚಮಚ ತ್ರಿಫಲಾ ಚೂರ್ಣವನ್ನು ಒಂದು ಲೋಟ ಬಿಸಿ ನೀರಿನಲ್ಲಿ ಒದ್ದೊಂದು ಲೋಟ ಬಿಸಿ ನೀರಿನಲ್ಲಿ ಹಾಕಿ ಕುದಿಸಿ ರೆಡ್ಯೂಸ್ ಮಾಡಬೇಕು ಕುದ್ದು 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 ಒಂದು ಲೋಟ ನೀರು ಅರ್ಧ ಲೋಟಕ್ಕೆ ರೆಡ್ಯೂಸ್ ಆದಮೇಲೆ ಈ ಕಷಾಯವನ್ನು ಬಟ್ಟೆಯಿಂದ ಸೋಸಿ ಆ ನೀರನ್ನು ಕುಡಿಸಿ ದಿನ ರಾತ್ರಿ ಮಾಡಿರಿ ನಿಮ್ಮ ಮಲಬದ್ಧತೆ ನಿವಾರಣೆ ಖಂಡಿತವಾಗು ಇದ್ರ ಜೊತೆ ಜೊತೆಗೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗ್ತದೆ ಖಂಡಿತವಾಗು ಇದರಲ್ಲಿ ನೆಲ್ಲಿಕಾಯಿರೋದ್ರಿಂದ ನಿಮ್ಮ ಕಣ್ಣುಗಳಿಗೆ ಎಕ್ಸಲೆಂಟ್ ಮೆಡಿಸಿನ್ ನಿಮ್ಮ ಕೂದಲುಗಳಿಗೆ ಎಕ್ಸಲೆಂಟ್ ಮೆಡಿಸಿನ್ ನಿಮ್ಮ ಚರ್ಮಕ್ಕೆ ಎಕ್ಸಲೆಂಟ್ ಮೆಡಿಸಿನ್ ಮತ್ತು ನಿಮ್ಮ ಮೂತ್ರವಾಹ ಸಂಸ್ಥಾನ ಮೂತ್ರಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಇನ್ಫೆಕ್ಷನ್ಸ್ ಮಹಿಳೆಯರಲ್ಲಿ ಜಾಸ್ತಿ ಅದಕ್ಕೂ ಕೂಡ ಎಕ್ಸಲೆಂಟ್ ಮೆಡಿಸಿನ್ಸ್ ಬಾಡಿ ಹೀಟ್ ಆಗಿದೆಯಾ ಅದಕ್ಕೂ ಎಕ್ಸಲೆಂಟ್ ಮೆಡಿಸಿನ್ ವೆರಿ ಗುಡ್ ಟಾನಿಕ್ ಅಂತಲೇ ಹೇಳ್ಬೋದು ಇದು ಟಾನಿಕ್ಕಿನ ಜೊತೆ ಜೊತೆಗೆ ರೇಚಕ ಮಲ ವಿಸರ್ಜನೆ ಸರಾಗ ಆಗುವ ಹಾಗೆ ನೋಡ್ಕೊಳ್ತದೆ ಮಾಡ್ತದೆ ಡೈಜೆಸ್ಟಿಸ್ಟಮನ್ನು ಇಂಪ್ರೂವ್ ಮಾಡ್ತದೆ ಇದನ್ನು ಯಾಕೆ ಮಾಡಬಾರ್ದು ಇದು ಅಡಿಕ್ಷನ್ನು ಆಗೋಲ್ಲ ಒಂದು ದಿನ ತಗೊಳ್ಳಿ ಎರಡು ದಿನ ತಗೊಳ್ಳಿ ಮೂರನೇ ದಿನ ಬಿಡ್ರಿ ಮತ್ತಾರನೇ ದಿನ ತಗಳ್ರಿ ನಡೀತದೆ ಒಂದು ವೇಳೆ ಒಂದು ವಾರ ತಗೊಂಡು ಆಮೇಲೆ ಬೇಡ ಅನಿಸ್ತಾ ಬಿಡಿ ವೆರಿ ಗುಡ್ ಟಾನಿಕ್ ಕೂಡ ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಇಂಥ ಚಿಕ್ಕ ಚಿಕ್ಕ ಅಂಶಗಳನ್ನ ತಿಳ್ಕೊಬೇಕು ಎಲ್ಲದಕ್ಕೂ ಕೂಡ ಹೋಗ್ಬಿಟ್ಟು ಮೆಡಿಸಿನ್ಸ್ ತಗೊಂಬಂತ ಕಾಣೋದು ಅದರಲ್ಲೇ ಅರ್ಥ ಇಲ್ಲ ಇವನ್ನ ಈ ತ್ರಿಫಲ ಚೂರ್ಣವನ್ನು ಮಕ್ಕಳು ಯುವಕರು ಯುವತಿಯರು ವೃದ್ಧಾಪ್ಯದಲ್ಲೂ ಕೂಡ ಎಲ್ಲರೂ ಬಳಕೆ ಮಾಡಬಹುದು ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರೇ